नमस्कार दोस्तों, वेलकम बैक टू सागर स्टोरीज मग्गा। आईपीएल ट्रेड ऑक्शन अंत इन स्वल्प दिनदल्ले बरुत्ते, बट ट्रेड अंत सिकापट्टे सद्दु माड्तिदे गुरु। याकंद्रे ट्रेड विंडो इन्नू सह ओपन आगिदे, रिटेंशन आदमेले कूड ट्रेड विंडो ओपन आगेने इत्तु। अदक्कोस्करने हार्दिक पांड्यनू कूड ट्रेड आगिद्दु, कैमरॉन ग्रीन कूड रिटेंशन आदमेलू ट्रेड आद्रु। सो इन्नू सह ट्रेड आगबहुदु अन्नो एक्स्पेक्टेशन अल्ली फ्यान्स गळंतु खंडित इद्दे इर्तारे। इवाग एनु पर्स वैल्यू रिमेनिंग इदे, इदु अल्टिमेट पर्स वैल्यू एनु आगिरोदिल्ल। इन्नू 12ने तारीख आदमेले निमगे पक्क पर्स वैल्यू एल्ला टीम गळदु कूड लिस्ट आगुत्ते। इन केस एनु ट्रेड गिडेनु आगिल्ल अंद्रे इदे पर्स वैल्यू रिमेनिंग पर्स वैल्यू ಇರುತ್ತೆ, ಅಥವಾ ಟ್ರೇಡ್ ಗೆ ಏನಾದರೂ ಆಯಿತು ಅಂತಂದ್ರೆ 12ನೇ ತಾರೀಕಿನ ಮುಂಚೆ। ಸೋ ಅವಾಗ ಪೋಸ್ಟ್ ವ್ಯಾಲ್ಯೂ ಅಂತ ಪ್ರತಿಯೊಂದು ಟೀಮ್ ಅಂದ್ರೆ ಟ್ರೇಡ್ ಆದಂತ ಟೀಮ್ ದು ಖಂಡಿತ ಚೇಂಜ್ ಆಗೇ ಆಗುತ್ತೆ। ಹೆಂಗೆ ನಮ್ಮ ಆರ್ಸಿಬಿ ದು ಜೊತೆಗೆ ಮುಂಬೈ ಇಂಡಿಯನ್ಸ್, ಗುಜರಾತ್ ಟೈಟನ್ಸ್ ದು ಎಲ್ಲ ಚೇಂಜ್ ಆಯ್ತಲ್ಲ ಪೋಸ್ಟ್ ವ್ಯಾಲ್ಯೂ ರಿಟೆನ್ಷನ್ ಆದ್ಮೇಲೆ, ಆತರ ಚೇಂಜ್ ಅಂತ ಖಂಡಿತ ಆಗೇ ಆಗುತ್ತೆ। ಇವಾಗ ಚರ್ಚೆಲಿ ಇರುವಂತ ಮ್ಯಾಟರ್ ಏನು ಅಂತಂದ್ರೆ, 3 ಡೈಮೆನ್ಷನಲ್ ಟ್ರೇಡ್ ಆಗುವಂತ ಸಾಧ್ಯತೆ ಇರಬಹುದು ಅನ್ನೋ ತರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ, ಸ್ಪೋರ್ಟ್ಸ್ ಟಾಕ್ ಆಗ್ತಾ ಇದೆ। ಈ 3 ಡೈಮೆನ್ಷನಲ್ ಟ್ರೇಡ್ ಅಲ್ಲಿ ಅಂದ್ರೆ ಟ್ರೇಡ್ ಇನ್ನ ಆಗಿಲ್ಲ, ಅದೇ ಇವಾಗೆಲ್ಲ ರೂಮರ್ ಸ್ಪ್ರೆಡ್ ಆಗ್ತಿದೆಲ್ಲ। ಈ 3 ಡೈಮೆನ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇರುವಂತ ಹೆಸರಾವುದು ಅಂತಂದ್ರೆ ಕ್ವಿಂಟನ್ ಡಿಕಾಕ್ ಅವರು। ಕ್ವಿಂಟನ್ ಡಿಕಾಕ್ ನ ಬಿಡೋದಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ರೆ LSG ಅಂತ, ಯಾಕೆಂತಂದ್ರೆ ಒಂದರ ಅವರ ಸ್ಕ್ವಾಡ್ ನ ನೋಡ್ತು ಅಂದ್ರೆ, ಲಾಸ್ಟ್ ಸೀಸನ್ ಕೂಡ ನೋಡ್ತು ಅಂದ್ರೆ, ಇವಾಗ ಬೂಮ್ ಅಂತ ಒಳ್ಳೆ ಫಾರ್ಮ್ ಅಲ್ಲಿ ಇದೆ ಕ್ವಿಂಟನ್ ಡಿಕಾಕ್, ಅದರಲ್ಲಿ ಡೌಟ್ ಇಲ್ಲ, ಯಾವುದೇ ಡೌಟ್ ಇಲ್ಲ। ಯಾಕಂದ್ರೆ ವರ್ಲ್ಡ್ ಕಪ್ ಅಲ್ಲಂತೂ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ, ಕನ್ಸಿಸ್ಟೆಂಟ್ ಆಗಿ ಸೆಂಚುರಿಗಳು ಹೊಡೆದ್ರೆ। ಬಟ್ ಆ ಫಾರ್ಮೇಟ್ ಬೇರೆ, ಈ ಫಾರ್ಮೇಟ್ ಬೇರೆ। ಯಾಕಂದ್ರೆ ಲಾಸ್ಟ್ ಸೀಸನ್ ಅಷ್ಟೊಂದು ಕ್ಲಿಕ್ ಆಗಲಿಲ್ಲ ಸ್ಟಾರ್ಟಿಂಗ್, ಆಮೇಲೆ ಕೈಲ್ ಮೇಯರ್ಸ್ ಬಂದ್ರು, ಅವ್ರಿಗೆ ಕನ್ಸಿಸ್ಟೆಂಟ್ ಆಗಿ ಆಪರ್ಚುನಿಟಿ ಅಂತ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಕೊಟ್ಟರು, ಅವರು ಕೂಡ ಕೈಲ್ ಮೇಯರ್ಸ್ ಪ್ರೂವ್ ಮಾಡ್ಕೊಂಡ್ರು, ಒಂದು ಬೌಲಿಂಗ್ ಆಪ್ಷನ್ ಆಗೂ ಕೂಡ ಕಾಣಿಸ್ಕೊಂಡ್ರು ಕೈಲ್ ಮೇಯರ್ಸ್ ಅವರು। ಸೊ ಆದ್ರಿಂದ ಇಲ್ಲಿ ಏನಕ್ಕೆ ಅನ್ನೋದು ಕ್ವೆಶ್ಚನ್ ಅಂತ ಬರದೆ, ಜೊತೆಗೆ ವಿಕೆಟ್ ಕೀಪಿಂಗ್ ಆಪ್ಷನ್ಸ್ ಬೆಜಾನ್ ಇದೆ ಇವಾಗ ಲಕ್ನೋ ಸೂಪರ್ ಜೈಂಟ್ಸ್ ಗೆ। ಅಂದ್ರೆ ನೋಡಿ, ಇವಾಗ ನಿಖಲಸ್ ಪೂರಂ ಕೂಡ ವಿಕೆಟ್ ಕೀಪಿಂಗ್ ಮಾಡ್ತಾರೆ, ಕೆಎಲ್ ರಾಹುಲ್ ಕೂಡ, ನನ್ನ ಪ್ರಕಾರ ಕೆಎಲ್ ರಾಹುಲ್ ಈ ಸೀಸನ್ 100% ವಿಕೆಟ್ ಕೀಪಿಂಗ್ ಮಾಡುವಂತ ಎಲ್ಲಾ ಸಾಧ್ಯತೆ ಇದ್ದಿದ್ದು ಕಾಣಿಸ್ತಿದೆ। ಯಾಕಂದ್ರೆ ಅವರು ಮೇನ್ ವಿಕೆಟ್ ಕೀಪರ್ ಆಗೇನೆ ಆಡಬೇಕಿನ್ನ ಮುಂದೆ, ಗೋಯಿಂಗ್ ಫಾರ್ವರ್ಡ್ ಅವ್ರು ಫೀಲ್ಡರ್ ಆಗಾಡೋದು ನನ್ನ ಪ್ರಕಾರ ನೋಡೋದಿಲ್ಲ ಅಂತ ಅನ್ಕೊಂಡಿನ। ಯಾಕಂದ್ರೆ ಟೆಸ್ಟ್ಗೆ ವಿಕೆಟ್ ಕೀಪಿಂಗ್ ಮಾಡ್ತು ಅಂದ್ರೆ ಕೆಎಲ್ ರಾಹುಲ್ 100% T20ಗೂ ವಿಕೆಟ್ ಕೀಪಿಂಗ್ ಮಾಡಬೇಕು। ಒಡೆಯು ಇವಾಗ ಆಲ್ರೆಡಿ ಒಡೆ ವರ್ಲ್ಡ್ ಕಪ್ ಅಲ್ಲಿ ಒಂಥರ ಫುಲ್ ಫ್ಲೆಡ್ಜ್ಡ್ ಆಗಿ ವಿಕೆಟ್ ಕೀಪಿಂಗ್ ಮಾಡಿರೋದ್ರಿಂದ ಇಲ್ಲೂ ಕೂಡ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಂತ ನಾನು ಸ್ಟ್ರಾಂಗ್ ಆಗಿ ಅನ್ಕೊಂಡಿದ್ದೀನಿ। ಸೊ ಆದ್ರಿಂದ ಇವ್ರನ್ನ ಬಿಡಬಹುದು ಅನ್ನೋ ಒಂದು ತಲೆಗೆ ಬರುತ್ತೆ, ಯಾಕೆಂದ್ರೆ ಕೈಲ್ ಮೇಯರ್ಸ್ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಲಾಸ್ಟ್ ಸೀಸನ್। ಸೊ ಇಲ್ಲಿ ಕ್ವಿಂಟನ್ ಡಿಕಾಕ್ ನ ಉಳಿಸ್ಕೊಂಡು ಮೈನ್ ಪ್ಲೇಯರ್ ನ ಉಳಿಸ್ಕೊಳೋದು, ಅವ್ರನ್ನೂ ಆಡಿಸ್ದಂಗೆ ಇವ್ರನ್ನೂ ಆಡಿಸ್ದಂಗೆ ಒಂಥರ ಅಜೀಬ್ ಮಾಡೋದು, ಸೊ ಇದೆಲ್ಲ ಅಗತ್ಯತೆ ಇಲ್ಲ। ಒಂದ್ ವೇಳೆ ಕ್ವಿಂಟನ್ ಡಿಕಾಕ್ ಆಡ್ತಾರೆ, ಅವ್ರು ವಿಕೆಟ್ ಕೀಪರ್ ಆಗಿ ಆಡಬೇಕಾಗುತ್ತೆ, ಅಲ್ಲಿ ಫೀಲ್ಡರ್ ಆಗಿ ಆಡೋದಕ್ಕೆ ಆಗೋದಿಲ್ಲ ಅವರು। ಸೊ ಇದು ಕೂಡ ಒಂದು ತಲೆಯಲ್ಲಂತೂ ಖಂಡಿತ ಇದ್ದೇ ಇರುತ್ತೆ, ಕೆಎಲ್ ರಾಹುಲ್ ಅವರು ವಿಕೆಟ್ ಕೀಪರ್ ಆಗಿ ಆಡಬಹುದು ಅಲ್ವಾ ಅಂತ। ಒಟ್ಟಲ್ಲಿ ಕ್ವಿಂಟನ್ ಡಿಕಾಕ್ ಅವರು ಇವ್ರು ತಗೊಂಡಿದ್ದು ಏನಂತ, ಅಮರ್ ಅಂಬ್ರಿ 10-15 ಕೋಟಿ ಏನು ತಗೊಂಡಿರಲಿಲ್ಲ, 6.75 ಕೋಟಿಗೆ ಅನ್ನೋ ತಗೊಂಡಿದ್ರು, ಸೊ 6.75 ಕೋಟಿಗೆ। ಸೊ ಏನು ಅಂತ ಹೆವಿ ಇವ್ರಿಗಿರೋಂಥ ಸ್ಟ್ಯಾಂಡರ್ಡ್ಸ್ಗೆ ಇನ್ನೂ ಜಾಸ್ತಿಗೆ ಹೋಗಬೇಕಾಗಿದೆ। ಒಟ್ಟಿನಲ್ಲಿ ಒಂದು ನಾರ್ಮಲ್ ವ್ಯಾಲ್ಯೂ ಅಂತಲೇ ಹೇಳಬೇಕು ಕ್ವಿಂಟನ್ ಡಿಕಾಕ್ ಅವ್ರದ್ದು। ಸೊ ಇವ್ರನ್ನ ಬಿಡೋದಕ್ಕೆ ರೆಡಿ ಆಗಿದರೆ ಅದು ಇದು ಅಂತೆಲ್ಲ ಇವಾಗ ಸಿಕ್ಕಾಪಟ್ಟೆ ರ್ಯೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇದೆ। ಯಾರ ಜೊತೆಗೆ ಅವರು ಟ್ರೇಡ್ ಆಗ್ಬೋದು ಅಂತಾರೆ, KKRದು ಹೆಸರು ಸಿಕ್ಕಾಪಟ್ಟೆ। ಅಂದರೆ ಇನ್ನು ಸ್ವಲ್ಪ ದಿನಗಳ ಹಿಂದೆ ಸನ್ರೈಸ್ ಹೈದರಾಬಾದ್ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿ ಬರ್ತಾ ಇತ್ತು ಮ್ಯಾಟ್ರು, ಮಯಾಂಕ್ ಅಗರ್ವಾಲ್ನ ಟ್ರೇಡ್ ಮಾಡ್ತಾರಂತೆ, ಸನ್ರೈಸ್ ಹೈದರಾಬಾದ್ ಅವರು ಮಯಾಂಕ್ ಅಗರ್ವಾಲ್ನ ಇಲ್ಲಿಗೆ ಕಳಿಸ್ತಾರಂತೆ। ಅವರು ಅರೌಂಡ್ 8.25 ಕೋಟಿಗೆ ತಗೊಂಡಿದ್ರು ಮಯಾಂಕ್ ಅಗರ್ವಾಲ್ ಅವ್ರನ್ನ, ಅವರು ಇಲ್ಲಿಗೆ ಅವ್ರನ್ನ ಕಳಿಸ್ತಾರಂತೆ। ಇಲ್ಲಿಂದ ಅವರು ಅಲ್ಲಿಗೆ ಹೋಗ್ಬೇಕಂದ್ರೆ, ಯಾಕಂದ್ರೆ ಅವರಿಗೆ ವಿಕೆಟ್ ಕೀಪರ್ ಅವಶ್ಯಕತೆ ಏನು ಅಂತ ಇದೆ ಅಂತ ಅಲ್ಲ ಅವ್ರಿಗೆ, ಒಟ್ಟಿನಲ್ಲಿ ಆ ಓಪನಿಂಗ್ ಸ್ಥಳದಲ್ಲಿ ಒಬ್ಬರು ಕಡಕ್ಕ ಇರುವಂತ ಒಬ್ಬರು ಬ್ಯಾಟರ್ ಅವಶ್ಯಕತೆ ಇದೆ। ಮಯಾಂಕ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಲಾಸ್ಟ್ ಏನು ಕೊಡೋದಕ್ಕೆ ಆಗಲಿಲ್ಲ ಅವರು। ಈ ಸೀಸನ್ ಕ್ವಿಂಟನ್ ಡಿಕಾಕ್ ಅಲ್ಲಿ ಹೋಯ್ತು ಅಂತಂದ್ರೆ ಅವ್ರಿಗೆ ಏನೋ ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋ ತರ ಏನೋ ಸನ್ರೈಸರ್ಸ್ ಯೋಚನೆ ಮಾಡ್ತಾ ಇದಾರೆ, ಈ ಟ್ರೇಡು ಮ್ಯೂಚುಲಿ ಆಗಬಹುದು ಅನ್ನೋ ತರ ಒಂದು ರ್ಯೂಮರ್ಸ್ ಅಂತ ಸ್ಪ್ರೆಡ್ ಆಗಿತ್ತು। ಬಟ್ ಇವಾಗ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇರುವಂತದ್ದು ಸನ್ ರೈಸರ್ಸ್ ಹೈದರಾಬಾದ್ ಅಲ್ಲ, ಅದು KKRಗೆ ಹೋಗ್ಬೋದು ಅಂತ। ಯಾಕಂದ್ರೆ ಅವ್ರಿಗೆ ವಿಕೆಟ್ ಕೀಪರ್ ನ ಅವಶ್ಯಕತೆ ಇದೆ, ಹೌದು ಇದಾರೆ, ರಮಾನುಲ್ಲಾ ಗುರ್ಬಾಜ್ ಇದಾರೆ, ಬಟ್ ಅವ್ರನ್ನ ಕನ್ಸಿಸ್ಟೆಂಟ್ ಆಗಿ ಆಡಿದ್ರು ಅಂತಲ್ಲ, ಲಾಸ್ಟ್ ಸೀಸನ್ ಆಡಿಸಿದ್ರು ರಮಾನುಲ್ಲಾ ಗುರ್ಬಾಜ್ ನ, ಬಟ್ ಅಷ್ಟೊಂದೇನು ಕನ್ಸಿಸ್ಟೆಂಟ್ ಆಗಿ ಆಡಲಿಲ್ಲ, ಎಲ್ಲೋ ಒಂದು ಮ್ಯಾಚ್ ಆಡ್ತಾರೆ ಅವರು, ಆಡಿಸಿದ್ರೆ ಒಂದು 10 ಮ್ಯಾಚ್ ಆಡಿಸಿದ್ರೆ ಎಲ್ಲೋ ಒಂದೋ ಎರಡೋ ಮ್ಯಾಚ್ ಅಲ್ಲಿ ಅವರು ಕ್ಲಿಕ್ ಆಗೋದು। ಸೊ ಆದ್ರಿಂದ ಇವರು ಕೂಡ ಒಂದು ಓಪನಿಂಗ್ ಸ್ಲಾಟ್ ಅಲ್ಲಿ ಒಂದು ಕ್ವೆಶನ್ ಅಂತೂ ಇದೆ, ಜೊತೆಗೆ ವಿಕೆಟ್ ಕೀಪಿಂಗ್ ಆಪ್ಷನ್ ಕೂಡ ಇಲ್ಲಿ ಬೇಕಾಗಿದೆ ಅವರಿಗೆ। ಆದ್ರಿಂದ KKR ಜೊತೆಗೆ ಟ್ರೇಡ್ ಆಗ್ಬೋದು ಕ್ವಿಂಟನ್ ಡಿಕಾಕ್ ಒಟ್ಟಿನಲ್ಲಿ। ಕ್ವಿಂಟನ್ ಡಿಕಾಕ್ ಅವ್ರ ಹೆಸರಂತೂ ಈ ಎರಡು ಟೀಮ್ ಅಲ್ಲಂತೂ ಸದ್ದಂತೂ ಮಾಡ್ತಾ ಇದೆ, ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ। ಒಟ್ಟಿನಲ್ಲಿ ಇದು ಸ್ವಾಪ್ ಟ್ರೇಡ್ ಆಗುತ್ತೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ, ಅಂದ್ರೆ ಅದೇ SRH ಜೊತೆಗೆ ಆದ್ರೆ ಬೇಕಾದ್ರೆ ಸ್ವಾಪ್ ಟ್ರೇಡ್ ಆದರೂ ಆಗ್ಬೋದು। ಬಟ್ ನನ್ನ ಪ್ರಕಾರ ನೋಡ್ತು ಅಂತ ಅಂದ್ರೆ, ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ಗೆ ಒಬ್ಬ ಬೆಂಕಿ ಬೌಲರ್ ಬೇಕಾಗಿದೆ। ನನ್ನ ಪ್ರಕಾರ ಅವರು ಬ್ಯಾಟರ್ಸ್ ತಗೋಳೋ ಅಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬೆಜಾನ್ ಬ್ಯಾಟರ್ಸ್ಗಳಂತೂ ಬಿದ್ದಿದ್ದು, ಇರೋ ಬ್ಯಾಟರ್ಸ್ನೇ ಆಡ್ಸೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರನೇ ಕ್ವಿಂಟನ್ ಡಿಕಾಕ್ ನಾವು ಬಿಡ್ಬೋದು ಅಂತ ಅನ್ನಿಸ್ತಾ ಇದ್ದಿದ್ದು। ಸೊ ಕ್ವಿಂಟನ್ ಡಿಕಾಕ್ ಹೋದ್ರು ಕೂಡ ಏನನ್ಸಿಲ್ಲ, ಯಾಕಂದ್ರೆ ಡೇವಿಡ್ ಪಡಿಕಲ್ ಅವರು ಟ್ರೇಡ್ ಮಾಡ್ಕೊಂಡು ತಗೊಂಡ್ಬಿಟ್ಟಿದ್ದಾರೆ। ಸೊ ಇಲ್ಲಿ ಅವ್ರ ಓಪನಿಂಗ್ ಸ್ಟಾರ್ಟರ್ ಇನ್ನೊಬ್ಬರನ್ನ ಕೂಡ ಆ್ಯಡ್ ಮಾಡ್ಕೋಬೋದು ಬೇಕಾದ್ರೆ। ಸೊ ಕ್ವಿಂಟನ್ ಡಿಕಾಕ್ ಈಚೆ ಹೋದ್ರೆ ಅವ್ರಿಗೇನು ಪ್ರಾಬ್ಲಮ್ ಅಂತೂ ಲಕ್ನೋ ಸೂಪರ್ ಜೈಂಟ್ಸ್ಗೆ ಆಗೋದಿಲ್ಲ, ಬಟ್ ಅವರಿಗೆ ಬೇಕಾಗಿರೋದು ಒಬ್ಬ ಕ್ವಾಲಿಟಿ ಬೌಲರ್ ಬೇಕಂದ್ರೆ, ಆವೇಶ್ ಖಾನ್ನ ಬಿಟ್ಬಿಟ್ಟಿದ್ದಾರೆ ಅವರು, ಕ್ವಾಲಿಟಿ ಬೌಲರ್ ಬೇಕು। ಸೊ ಅದು
ಅದಕ್ಕೋಸ್ಕರ ಇವರು ಆಕ್ಷನ್ ಗೆ ಪರ್ಸ್ ವ್ಯಾಲ್ಯೂನ ಉಳಿಸ್ಕೊಂಡು ಹೋಗಬೇಕು ಅಂತ ಅನ್ಕಂತಾ ಇದರಂತೆ. ಇವರದು ಇರೋವರಲ್ಲೇನೆ ಸಿಕ್ಕಾಪಟ್ಟೆ ಅತಿ ಕಡಿಮೆ ಪರ್ಸ್ ವ್ಯಾಲ್ಯೂ ಇರೋದು ಯಾರ್ದು ಅಂದ್ರೆ ಇವಾಗ ಸದ್ಯದ ಮಟ್ಟಿಗೆ 13.15 ಕೋಟಿ, ಅದು ಲಕ್ನೋ ಸೂಪರ್ ಜೈಂಟ್ಸ್. ಈ ಪರ್ಸ್ ವ್ಯಾಲ್ಯೂನ ಇಟ್ಕೊಂಡು ಹೋಗ್ಬಿಟ್ಟು ಒಬ್ಬ ಗನ್ ಬೆಂಕಿ ಬೌಲರ್ನ ತಗೊಳೋದಕ್ಕೆ ಒಂಥರ ಒಬ್ಬರಿಗೆ ಕೊಟ್ಬಿಡ್ಬೇಕಾಗುತ್ತೆ. ಆದ್ರಿಂದ ಕಷ್ಟ ಕಾಣಿಸ್ತಿದೆ ಇವರು ಒಬ್ಬ ಗನ್ ಬೆಂಕಿ ಬೌಲರ್ನ ತಗೊಬೇಕು ಅಂತಂದ್ರೆ. ಸೊ ಅದೇ ಇವ್ರನ್ನೋ ಟ್ರೇಡ್ ಮಾಡ್ಬಿಟ್ಟು ಏನಾರು ಅಂದ್ರೆ ಅವ್ರ ಟೀಮಿಗೆ ಕಳಿಸೋ ಬರೀ ದುಡ್ಡನ್ನ ಮಾತ್ರ ಇವರು ಇಟ್ಕೊಂತು ಅಂತಂದ್ರೆ, ಆ ಕಡೆಯಿಂದ ಸ್ವಾಪ್ ಟ್ರೇಡ್ ಆಗ್ದಂಗೆ ಮಯಾಂಕ್ನ ಆ ಕಡೆಯಿಂದ ಕರ್ಕೊಂಡ್ದಂಗೆ ಬರೀ ದುಡ್ಡನ್ನ ಮಾತ್ರ ಇಟ್ಕೊಂತು ಅಂತಂದ್ರೆ 6.5 ಕೋಟಿನ ಉಳಿಸ್ಕೊಂತು ಅಂದ್ರೆ ಒಬ್ಬ ಗನ್ ಬೌಲರ್ನಂತೂ ಖಂಡಿತ ಇವರು ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡುವಂತ ಎಲ್ಲ ಅಬಿಲಿಟಿ ಅಂತೂ ಬಂದೇ ಬರೋದು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಸೊ ಅದೇ ಇವ್ರು ಯಾರ ಜೊತೆ ಟ್ರೇಡ್ ಮಾಡ್ತಾರೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಇವರು ಅವ್ರಿಗೆ ಕಳಿಸಿರೋ ಅಷ್ಟೇ, ಕೆ ಕೆ ಆರಿಗೆ ಕಳಿಸಿರೋ ಅಷ್ಟೇ, ಅಥವಾ ಎಸ್ ಆರ್ ಎಚ್ ಕಳಿಸಿರೋ ಅಷ್ಟೇ 6.75 ಕೋಟಿ ಅಂತ ಇವ್ರಿಗೆ ಬರುತ್ತೆ. ಸೊ ಅದರಿಂದ ಇವರು ಒಬ್ಬ ಬೆಂಕಿ ಬೌಲರ್ನ ತಗೊಬೇಕು ಅಂತ ಯೋಚನೆ ಮಾಡಿದ್ರೆ ಲಕ್ನೋ ಅವರು ಅಂತ ಇದು ಕೂಡ ರ್ಯೂಮರ್ಸ್ ಹರಿದಾಡ್ತಾ ಇದೆ. ಈ ಕಡೆ ಕೆ ಕೆ ಆರ್ಗೂ ಅಡ್ವಾಂಟೇಜ್ ಆಗುತ್ತೆ, ಈ ಕಡೆ ಎಸ್ ಆರ್ ಎಚ್ ಕೂಡ ಅಡ್ವಾಂಟೇಜ್ ಆಗುತ್ತೆ. ಬಟ್ ಈ ಟ್ರೇಡ್ ಆಗುತ್ತೋ ಆಗೋದಿಲ್ವಂತ ಕನ್ಫರ್ಮೇಷನ್ ಅಂತೂ ನಮಗೆ ಸಿಗ್ತಾ ಇಲ್ಲ. ಒಟ್ಟಲ್ಲಿ ಇದು ಒಂಥರ 3 ಡೈಮೆನ್ಷನಲ್ಲಿ ಹರಿದಾಡ್ತಾ ಇರೋದ್ರಿಂದ ಯಾರು ಯಾವ ಟೀಮ್ಗೆ ಹೋಗ್ತಾರೆ ಅಂತ ಇನ್ನೂ ಸಹ ಕ್ಯೂರಿಯಾಸಿಟಿ ಅಂತೂ ಒಂಥರ ವಿಪರೀತವಾಗಿದೆ. ಅಥವಾ ಯಾರು ಹೋಗೋದೇ ಇಲ್ವಾ, ಸುಮ್ಮನೆ ಇದು ರ್ಯೂಮರ್ಸ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಇದು ಚರ್ಚೆ ಆಗ್ತಿದೆ, ಈ ಟ್ರೇಡ್ ಒಂದನೇ ಇವಾಗ ಸದ್ಯದ ಮಟ್ಟಿಗೆ ಟ್ರೇಡ್ ಆಗಬಹುದು ಐ ಪಿ ಎಲ್ ಅಲ್ಲಿ ಅಂತ ಚರ್ಚೆ ಆಗ್ತಾ ಇರುವಂಥದ್ದು. ರೀಸೆಂಟಾಗಿ ಏನೋ ಕೆ ಕೆ ಆರ್ ಟೀಮ್ನ ಫಾಲೋ ಬೇರೆ ಮಾಡಿದ್ರಂತೆ ಕ್ವಿಂಟನ್ ಡಿಕಾಕ್ ಅವರು. ಏನಕ್ಕೆ ಅಂತ ಗೊತ್ತಿಲ್ಲ, ಅಂದರೆ ರ್ಯೂಮರ್ಸ್ ಸ್ಪ್ರೆಡ್ ಆಗ್ತಾರೆ, ನಾನು ನೋಡಿಲ್ಲ ಕೆ ಕೆ ಆರ್ಗೆ ಫಾಲೋ ಮಾಡಿರೋದವರು. ರ್ಯೂಮರ್ಸ್ ಸ್ಪ್ರೆಡ್ ಆಗ್ತಾ ಇದೆ, ಅದೇ ಥರ ರ್ಯೂಮರ್ಸ್ಗಳು ಬೇಜಾನ್ ಬಂದು ಓದ್ವು, ಜಸ್ಪ್ರೀತ್ ಬುಮ್ರಾ ಅವರು ಅನ್ ಫಾಲೋ ಹೊಡೆದ್ರು, ಮತ್ತೆ ಆರ್ ಸಿ ಬಿನ ಫಾಲೋ ಮಾಡಿರೋದು ಇದು ಅಂತೆಲ್ಲ. ಸೊ ಅದೆಲ್ಲ ನಂಬೋದಿಕ್ಕಾಗೋದಿಲ್ಲ ಅಂತ ಅನ್ಬೋದು ನೀವು. ಸೊ ಒಟ್ಟಿನಲ್ಲಿ ಇದು ಚರ್ಚೆಯಲ್ಲಿರೋಂಥ ಮ್ಯಾಟ್ರ್ ನಿಮ್ಗೆ ಹೇಳ್ತಾ ಇದ್ದೀನಿ. ಅದೇ ಏನಾದ್ರು ಇವರೇನಾದ್ರು ಹೋಗೋ ಸಾಧ್ಯತೆ ಇದೆ ಅಂತಂದರೆ ಅದು ನನ್ನ ಪ್ರಕಾರ ಕೆ ಕೆ ಆರ್ಗೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಎತ್ತು ಕಾಣಿಸಿದೆ. ಯಾಕಂದ್ರೆ ಅವರಿಗೆ ವಿಕೆಟ್ ಕೀಪಿಂಗ್ ಆಪ್ಷನ್ ಬೇಕು, ಜೊತೆಗೆ ಓಪನರ್ ಕೂಡ ಬೇಕಾಗಿರೋ ಅವಶ್ಯಕತೆ ತುಂಬ ಇರೋದ್ರಿಂದ ಕ್ಯಾಶ್ ಡೀಲ್ ಟ್ರೇಡ್ ಆಗ್ಬೋದು ಕೆ ಕೆ ಆರ್ಗೆ ಕ್ವಿಂಟನ್ ಡಿಕಾಕ್ ಅಂತ ರೀಸೆಂಟ್ ಅಪ್ಡೇಟ್ಸ್ ಅಂತ ಬರ್ತಾ ಇದೆ. ಬಟ್ ಎಸ್ ಆರ್ ಎಚ್ ಬಂದಿದ್ದು ಲಾಸ್ಟ್ ವೀಕಿಂದ ಇದು ನಡೀತಾ ಇರೋಂಥ ರ್ಯೂಮರು ಎಸ್ ಆರ್ ಎಸ್ ರಿಲೇಟೆಡ್. ಬಟ್ ಕೆ ಕೆ ಆರ್ ರಿಲೇಟೆಡ್ ಕಳೆದ 1-2 ದಿನದಿಂದ ಸ್ಟಾರ್ಟ್ ಆಗಿರುವಂಥದ್ದು. ಕೆ ಕೆ ಆರ್ಗೆ ಹೋಗ್ತಾರೆ, ಕೆ ಕೆ ಆರ್ ಹೋಗ್ತಾರೆ ಅಂತ. ಕ್ವಿಂಟನ್ ಡಿಕಾಕ್ ಮತ್ತೆ ಮಯಾಂಕ್ ಇದೇನು ಸ್ವಾಪ್ ಟ್ರೇಡ್ ಆಗ್ಬೋದು ಅಂತೆಲ್ಲ ಚರ್ಚೆ ಆಗ್ತಿದೆಯಲ್ಲ, ಇದು ನನ್ನ ಪ್ರಕಾರ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವಾಗ ಲಕ್ನೋವರು ಆಲ್ರೆಡಿ ಒಬ್ಬರು ಕನ್ನಡಿಗರನ್ನ ಎಳ್ಕೊಂಡ್ಬಿಟ್ಟಾರೆ, ದೇವದತ್ ಪಡಿಕಲ್ಲ, ಮತ್ತೆ ಇನ್ನೊಬ್ಬರು ಕನ್ನಡಿಗರನ್ನ ಹೇಳ್ಕೊಳೋದು. ಓಪನಿಂಗ್ ಸ್ಲಾಟಲ್ಲಿ ಎಲ್ಲರೂ ಓಪನರ್ಸ್ಗಳನ್ನ ತುಂಬಿಸ್ಕೊಳೋದು, ಕಾನ್ಸಂಟ್ರೇಟ್ ಮಾಡ್ಕೊಳೋದು. ಇವಾಗ ಏನಕ್ಕೆ ಅವ್ರನ್ನ ಬಿಡಿದಾರೆ, ಓಪನಿಂಗ್ ಸ್ಲಾಟಲ್ಲಿ ನಮ್ಗೆ ಇದಾರೆ ಅನ್ನೋ ಥರನೇ ಬಿಡೋ ಥರ ಯೋಚನೆ ಮಾಡಿದ್ದಾರೆ ಅಂತಲೇ ಕ್ವಿಂಟನ್ ಡಿಕಾಕ್ನ ಅರ್ಥ. ಮತ್ತೆ ಓಪನರ್ನ ಕರ್ಕೊಳೋದು ಇದೆಲ್ಲ ಅರ್ಥನೇ ಇರೋದಿಲ್ಲ. ಸೊ ಅದನ್ನ ನನ್ನ ಪ್ರಕಾರ ಈ ಒಂದು ಸ್ವಾಪ್ ಟ್ರೇಡ್ ಆಗಲ್ಲ, ಬೇಕಾದ್ರೆ ಒಂದು ಟ್ರೇಡ್ ಆಗ್ಬೋದು, ಅವ್ರನ್ನ ಕಳ್ಸೋ ಥರ ಟ್ರೇಡ್, ದುಡ್ಡಿಸ್ಕೊಳೋ ಥರ ಟ್ರೇಡ್ ಆಗ್ಬೋದು, ಕ್ಯಾಶ್ ಡೀಲ್ ಆಗ್ಬೋದು. ಬಟ್ ಸ್ವಾಪ್ ಟ್ರೇಡ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತದೆ. ಆ ಕಡೆ ಸ್ವಾಪ್ ಟ್ರೇಡ್ ಅಲ್ಲ, ಅಲ್ಲೂ ಕೂಡ ದುಡ್ಡಿನ ಮ್ಯಾಟ್ರಲ್ಲಿ ಟ್ರೇಡ್ ಆಗುತ್ತೆ, ಬರೀ ಕ್ಯಾಶ್ ಡೀಲ್ ಆಗುತ್ತೆ ಅಂತ ಅನ್ನಿಸ್ತದೆ ಕೆ ಕೆ ಆರ್ ಜೊತೆಗೆ ಅದನ್ನು ಕೂಡ. ಸೊ ಕಾದ್ ನೋಡ್ಬೇಕು. ಒಟ್ಟಿನಲ್ಲಿ ಕ್ವಿಂಟನ್ ಡಿಕಾಕ್ ಅವರ ಹೆಸರಂತೂ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ, ಕಾದ್ ನೋಡೋಣ ಏನು ಆಗುತ್ತೆ ಅಂತ. ಡಿಸೆಂಬರ್ 12 ಒಳಗಡೆ ಆದರೆ ಆಗಬೇಕು ಟ್ರೇಡು. ಅಲ್ಟಿಮೇಟ್ಲಿ ನೋಡ್ತು ಅಂದರೆ ಈ ಟ್ರೇಡು ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇದೆ, ಯಕ್ಷ ಪ್ರಶ್ನೆ ಕಾಣಿಸ್ತಾ ಇದೆ, ಆಗುತ್ತೋ ಆಗೋದಿಲ್ವ, ಆಗುತ್ತೋ ಆಗೋದಿಲ್ವ ಅಂತ. ಒಟ್ಟಲ್ಲಿ ನೋಡೋಣ, ಇನ್ನೂ ಸುಮಾರು ದಿನ ಬಾಕಿ ಇದೆ, ಕಾದ್ ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೇನು ಅನ್ನಿಸ್ತಾ ಇದೆ, ಕೆ ಕೆ ಆರ್ಗೆ ಹೋಗ್ಬೇಕಾ ಅಥವಾ ಎಸ್ ಆರ್ ಎಚ್ಗೆ ಬರಬೇಕಾ ಕ್ವಿಂಟನ್ ಡಿಕಾಕ್? ಕಾಮೆಂಟಲ್ಲಿ ಹಾಕಿ ಬಾ.